ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದಲ್ಲಿ ಇಂದು ಸುಯೋಗ ಬಿಸಿನೆಸ್ ಬ್ಯಾಂಕ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಬ್ಯಾಂಕ್ ಯಮಕನಮರಡಿ ಗ್ರಾಮದ ಓರ್ವ ವ್ಯಕ್ತಿ 30,000 ರೂಪಾಯಿ ಸಾಲ ಪಡೆದಿದ್ದ. ಆದರೆ ಪ್ರತಿ ತಿಂಗಳು ಕಂತು 2,608 ರೂಪಾಯಿ ತುಂಬಬೇಕಿತ್ತು. ಕಂತು ಒಟ್ಟು 8 ತಿಂಗಳು ಕಂತು ತುಂಬಿದ್ದಾನೆ. ಇನ್ನೂ 10 ಕಂತು ಬಾಕಿ ಇವೆ. ತುಂಬುವ ವಿಚಾರವಾಗಿ ಬ್ಯಾಂಕ್ ಸಿಬ್ಬಂದಿ ಮುತ್ತಪ್ಪ ನಾವಿ ಎನ್ನುವ ಬ್ಯಾಂಕ್ ಸಿಬ್ಬಂದಿ ಕಂತು ತುಂಬಿಕೊಳ್ಳಲಿಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಬ್ಯಾಂಕ್ ಸಿಬ್ಬಂದಿಗೆ ಹಣ ತುಂಬದೆ ಗುಂಡಾವರ್ತನೆ ತೋರಿ ಕಲ್ಲಿನಿಂದ ಹೊಡಿ ಬಡಿ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾನೆ. ಈ ಖತರ್ನಾಕ್ ಗಿರಾಕಿ ರಾಜು ಕೋಳಿ ಎಂಬ ಸಾಲ ಪಡೆದ ವ್ಯಕ್ತಿ ಹಣ ತುಂಬಲಾಗದೇ ಇರುವ ಕಾರಣದಿಂದ ವ್ಯಕ್ತಿಯೋರ್ವ ಮುತ್ತಪ್ಪ ನಾವಿ ಎಂಬ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಾಲ ಪಡೆಯುವಾಗ ಕೈಕಾಲು ಮುಗಿದು ಸಾಚಾ ತರಹ ಆ್ಯಕ್ಟಿಂಗ್ ಮಾಡುವುದು, ಮತ್ತೆ ಮರಳಿ ಹಣ ತುಂಬುವುದೆಂದರೆ ಹೆಣ್ಣು ಮಕ್ಕಳ ಮೇಲೆ ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಬೈದೇ ಯಾಕೆ ಎಂದು ಸುಳ್ಳು ಹೇಳಿ ಹಣ ಮುನಿಸುವುದೇ ಈ ರಾಜುಕೋಳಿಯ ಕೆಲಸವಾಗಿದೆಯಂತೆ. ಗಲಾಟೆ ಸಂದರ್ಭದಲ್ಲಿ ಉದ್ವಿಗ್ನಗೊಂಡ ವಾತಾವರಣ ಕಂಡು ಭಯಪಟ್ಟ ಜೀವ ಉಳಿದರೆ ಸಾಕು ಎಂಬಂತೆ ಅಲ್ಲಿಂದ ಓಡಿ ಬರುವುದೇ ಹರಸಾಹಸವಾಗಿತ್ತು. ಆದರೆ ಈ ರೀತಿ ಹಲ್ಲೆ ಮಾಡುವವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಂಡು ಹಲ್ಲೆಗೆ ಒಳಗಾದ ಬ್ಯಾಂಕ್ ಸಿಬ್ಬಂದಿಗೆ ನ್ಯಾಯ ಒದಗಿಸುವಲ್ಲಿ ಜಿಲ್ಲಾ ಪೊಲೀಸರು ಮುಂದಾಗಬೇಕಾಗಿದೆ. ಈ ವಿಡಿಯೋ ನೋಡಿ ನಿಮ್ಮ ಮನಸ್ಸು ಅಮೇಜ್ ಹಲ್ ಎನ್ನುತ್ತೆ. ರಾಜಣ್ಣ 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 ಅಬ್ಬಬ್ಬ ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ವೀರಭದ್ರ ಎಂಬಂತೆ ಅಂಧ ಕಾನೂನು ನಡೆದಿದೆ. ಬ್ಯೂರೋ ರಿಪೋರ್ಟ್, LS ಕಾಳಿ, ಭಾರತ ವೈಭವ ನ್ಯೂಸ್, ಯಮಕನಮರಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.